ಪಾಪಿ ಎಂದುಕೊಂಡವನ ಕತೆ ಹೀಗಾದರೆ ಆತ್ಮಕಾಮಿಯ ಕತೆ ಇದಕ್ಕೆ ವ್ಯತಿರಿಕ್ತವಾದದ್ದು. ತನ್ನನ್ನು ತಾನು ಮೆಚ್ಚಿಕೊಳ್ಳುವುದು, ಹೆರರು ತನ್ನನ್ನು ಮೆಚ್ಚಬೇಕೆಂಬುದು ಆತ್ಮಮೋಹದ ತಿರುಳು. ಒಂದು ಮಿತಿಯವರೆಗೆ ಆತ್ಮಮೋಹ ಸಹಜ, ಅದರಲ್ಲಿ ತಪ್ಪಿಲ್ಲ. ಆ ಮಿತಿ ಮೀರಿದರೆ ಮಾತ್ರ ಅದರಿಂದ ಕೇಡು. ಅನೇಕ ಹೆಂಗಸರಲ್ಲಿ, ಅದರಲ್ಲಿಯೂ ದೊಡ್ಡ ಸ್ಥಾನವುಳ್ಳ ಬಣ್ಣದ ಚಿಟ್ಟೆಗಳಲ್ಲಿ ಪ್ರೀತಿಸುವ ಶಕ್ತಿಯೇ ಬತ್ತಿ ಹೋಗಿರುತ್ತದೆ. ಅದಕ್ಕೆ ಬದಲಾಗಿ ಎಲ್ಲ ಗಂಡಸರೂ ತಮ್ಮನ್ನು ಪ್ರೀತಿಸಬೇಕೆಂಬ ಪ್ರಬಲ ಕಾಂಕ್ಷೆ ಬೇರೂರಿ ಇರುತ್ತದೆ. ಈ ಬಗೆಯ ವಯ್ಯಾರಿಗೆ ಒಬ್ಬನು ತನ್ನನ್ನು ಪ್ರೀತಿಸುತ್ತಾನೆಂದು ಮನವರಿಕೆಯಾದೊಡನೆ ಅವನು ಬೇಡವಾಗುತ್ತಾನೆ. ಇಂತಹ ಗಂಡಸರೂ ಉಂಟು. ಲಿಯಾಯಿಸನ್ಸ್ ಡೇಂಜರಸಸ್ ಎಂಬ ಕಥೆಯ ನಾಯಕ ಇದಕ್ಕೆ ಒಳ್ಳೆಯ ನಿದರ್ಶನ. ಅಹಂಕಾರ ಮಿತಿ ಮೀರಿದರೆ ಮನುಷ್ಯನಿಗೆ ಬೇರೆಯವರಲ್ಲಿ ನೈಜವಾದ ಆಸಕ್ತಿ ಇರುವುದಿಲ್ಲ, ಪ್ರೀತಿ ಇಲ್ಲ, ಪ್ರೀತಿಯ ಫಲವೂ ಇಲ್ಲ. ಆತ್ಮಕಾಮಿಯ ಇತರ ಹವ್ಯಾಸಗಳೂ ವ್ಯರ್ಥ. ದೊಡ್ಡ ಚಿತ್ರಕಾರರಿಗೆ ಸಲ್ಲುವ ಪ್ರಶಂಸೆಯನ್ನು ಕಂಡು ತಾನೂ ಚಿತ್ರ ಬರೆಯಲು ಮೊದಲಿಡುವುದು ಆತ್ಮಕಾಮಿಯ ಬುದ್ಧಿಗೆ ಒಂದು ಉದಾಹರಣೆ. ಆದರೆ ಇವನ ಚಿತ್ರಕಲೆಯ ಉದ್ದೇಶ ಬೇರೆಯಾದ್ದರಿಂದ ಈ ಕಲೆಯ ಪರಿಭಾಷೆ ಅವನಿಗೆ ಒಗ್ಗದೇ ಹೋಗುತ್ತದೆ. ತನ್ನ ಹೊರತಾದ ಯಾವ ಎಣಿಕೆಯನ್ನೂ ಇವನು ಮಾಡಲಾರ. ಹೀಗಾಗಿ ಸೋಲು, ನಿರಾಶೆ, ಪ್ರಶಂಸೆಗೆ ಬದಲಾಗಿ ಅಪಹಾಸ್ಯ ಇವನ ಪಾಲಿನದಾಗುತ್ತದೆ. ಕಾದಂಬರಿ ಬರೆಯುವ ಕೆಲವರು ತಮ್ಮನ್ನೇ ಕಥಾನಾಯಕಿಯಾಗಿ ಕಲ್ಪಿಸಿಕೊಂಡು ಇದೇ ಗತಿಗೆ ಬಂದಿದ್ದಾರೆ. ಯಾವ ಕೆಲಸದಲ್ಲಿಯಾದರೂ ಯಶಸ್ವಿ ಎನಿಸಬೇಕಾದರೆ ಆ ಕೆಲಸದಲ್ಲಿ ಪೂರ್ಣಾಸಕ್ತಿ ಇದ್ದರೆ ಮಾತ್ರ ಸಾಧ್ಯ. ಜನತೆಯ ಮೇಲಿನ ಅಭಿಮಾನದಿಂದ ನೀತಿ ನಿಷ್ಠೆಗಳನ್ನು ರೂಪಿಸಿಕೊಂಡು ರಾಜಕಾರಣಿಗಳು ಹೆಸರು ಗಳಿಸುತ್ತಾರೆ. ಖ್ಯಾತಿ ಬಂತೋ ಎಲ್ಲವೂ ಮರೆಯುತ್ತದೆ, ಬದಲು ಆತ್ಮಮೋಹ ಬೆಳೆಯುತ್ತದೆ. ಹತ್ತಾರು ರಾಜಕಾರಣಿಗಳ ಪತನಕ್ಕೆ ಇದೇ ಕಾರಣ. ತನ್ನಲ್ಲೇ ಆಸಕ್ತನಾದವನನ್ನು ಜನ ಮೆಚ್ಚುವುದು ಕಷ್ಟ. ತನ್ನನ್ನು ಪ್ರಪಂಚ ಮೆಚ್ಚಬೇಕೆಂಬ ಮಟ್ಟಿಗೆ ಮಾತ್ರ, ಪ್ರಪಂಚದ ಗೋಜು ಬೇಕು ಎನ್ನುವವನು ಗುರಿಯನ್ನು ಮುಟ್ಟಲಾರ. ಮುಟ್ಟಿದರೂ ಸುಖಿಯಾಗಲಾರ. ಏಕೆ? ಮನುಷ್ಯನ ಬುದ್ಧಿ ತನ್ನದಿಷ್ಟೇ ಪ್ರಪಂಚವೆಂದು ಮೇರೆಯನ್ನು ಹಾಕಿಕೊಳ್ಳುವುದಿಲ್ಲ, ಸರ್ವತೋಮುಖವಾಗಿ ಹರಿಯುತ್ತದೆ. ಪಾಪ ಶಂಕೆಯಿಂದ ತೊಳಲುವವನು ಹೇಗೋ ಹಾಗೆಯೇ ಆತ್ಮಕಾಮಿಯು ಅಸ್ವಾಭಾವಿಕವಾದ ಒಂದು ಅಡ್ಡಿಯನ್ನು ತನಗೆ ತಾನೇ ಒಡ್ಡಿಕೊಳ್ಳುತ್ತಾನೆ. ಹಿಂದೆ ಅನಾಗರಿಕ ಮಾನವನು ತಾನು ಒಳ್ಳೆಯ ಬೇಟೆಗಾರನೆಂದು ಹೆಮ್ಮೆ ಪಟ್ಟಿರಬಹುದು. ಆದರೆ ಬೇಟೆಯ ಚೂಟಿಯಲ್ಲಿಯೂ ಅವನು ಉಲ್ಲಾಸ ತಾಳುತ್ತಿದ್ದವನು. ಗರ್ವ ಮಿತಿ ಮೀರಿದರೆ ಕೆಲಸದಲ್ಲಿ ಕಾಣಬೇಕಾದ ಉಲ್ಲಾಸ ಕಣ್ಮರೆಯಾಗಿ ಅಜಾಗರೂಕತೆ ಬೇಸರಿಕೆಗಳು ತೋರುತ್ತವೆ. ಬಹುವಾಗಿ ಗರ್ವ ಹುಟ್ಟುವುದು ಸ್ವಶಕ್ತಿಯಲ್ಲಿ ನಂಬಿಕೆ ಇಲ್ಲದ್ದರಿಂದ. ನಿಜವಾದ ಆತ್ಮಗೌರವವೇ ಗರ್ವಕ್ಕೆ ಮದ್ದು. ಆದರೆ ಆತ್ಮಗೌರವ ಗಳಿಸಬೇಕಾದರೆ ಲೋಕಾಸಕ್ತಿ ಹೆಚ್ಚಬೇಕು, ಸಾರ್ಥಕವಾದ ಚಟುವಟಿಕೆ ಹೆಚ್ಚಬೇಕು. ಹಿರಿತನದ ಹುಚ್ಚು ಆತ್ಮಕಾಮಕ್ಕಿಂತ ಕೊಂಚ ಬೇರೆ. ಈ ಹುಚ್ಚು ಹಿಡಿದವನು ಅಪೇಕ್ಷಿಸುವುದು ಶಕ್ತಿ, ಜನದ ಆದರವಲ್ಲ. ತಾನು ಪ್ರಬಲನು ಎನಿಸಿಕೊಳ್ಳಬೇಕು, ತನ್ನನ್ನು ಕಂಡರೆ ಜನ ಹೆದರಬೇಕು, ಅವರ ಪ್ರೀತಿ ಇಲ್ಲದಿದ್ದರೂ ಸರಿ ಎಂಬುದು ಇಂಥವನ ಇಚ್ಛೆ. ಅನೇಕ ಉನ್ಮತ್ತರು, ಚರಿತ್ರೆಯ ಹುರಿಯಾಳುಗಳು ಈ ಪೈಕಿ. ಬಲದ ಕಾಂಕ್ಷೆ ಆತ್ಮ ವ್ಯಾಮೋಹದಂತೆಯೇ ಮಾನವ ಸ್ವಭಾವಕ್ಕೆ ಅಂಟಿದ್ದು. ಆದರೆ ಇತಿಮಿತಿ ಮೀರಿದರೆ
ಅದು ಮನುಷ್ಯನನ್ನು ದುಃಖಕ್ಕೂ ಅವಿವೇಕಕ್ಕೂ ಎಳೆಯುತ್ತದೆ. ತಾನು ಕಿರೀಟಧಾರಿ, ತಾನು ಚಕ್ರವರ್ತಿ ಎಂದು ಒಬ್ಬ ಹುಚ್ಚ ಭಾವಿಸಿದನು ಎಂದುಕೊಳ್ಳೋಣ. ಅದರಿಂದ ಅವನಿಗೆ ಸುಖವೂ ಸಿಕ್ಕಬಹುದು. ಆದರೆ ಅಂತಹ ಸುಖವನ್ನು ತಲೆನೆಟ್ಟಗಿರುವ ಯಾರೂ ಬಯಸುವುದಿಲ್ಲ. ಅಲೆಕ್ಸಾಂಡರ್ ಮಹಾಶಯನ ಮನಸ್ಸು ಹುಚ್ಚನ ಮನಸ್ಸಿನಂಥದೆ. ಆದರೆ ತನ್ನ ಹುಚ್ಚು ಕನಸನ್ನು ನನಸು ಮಾಡುವ ಪ್ರತಿಭೆ ಅವನಲ್ಲಿತ್ತು. ಅವನ ಸಿದ್ಧಿ ಏರಿದಂತೆಲ್ಲ ಅವನ ಕನಸೂ ಹಿರಿದಾಗುತ್ತಾ ಬಂದುದರಿಂದ ಕೊನೆಗೂ ಅವನ ಕನಸು ಕೈಗೂಡದೆಯೇ ಹೋಯಿತು. ಖ್ಯಾತಿವೆತ್ತ ವಿಜೇತರಲ್ಲಿ ತಾನು ಸರ್ವಶ್ರೇಷ್ಠನೆಂದು ಅವನಿಗೆ ತೋರಿತು. ತಾನು ಒಬ್ಬ ದೇವತೆಯೆಂದೇ ತೀರ್ಮಾನಿಸಿಕೊಂಡ. ಅಲೆಕ್ಸಾಂಡರ್ ಸುಖಿಯೇ? ಅವನ ಕುಡುಕತನ, ಕೋಪತಾಪ, ಹೆಣ್ಣಿನ ಬಗ್ಗೆ ಅಸಡ್ಡೆ, ತನ್ನ ಬಗ್ಗೆ ದೇವತಾ ಬುದ್ಧಿ, ಇವೆಲ್ಲ ಅವನು ಸುಖಿಯಾಗಿ ಇದ್ದಿರಲಾರನೆಂಬ ಸೂಚನೆ. ಸ್ವಭಾವ ಸಿದ್ಧವಾದ ಹಲವಾರು ಶಕ್ತಿಗಳನ್ನು ಬದಿಗೊತ್ತಿ ಯಾವುದೋ ಒಂದು ಶಕ್ತಿಯನ್ನು ಮಾತ್ರ ಬೆಳೆಸಿಕೊಳ್ಳುವುದರಲ್ಲಿ ಪ್ರಪಂಚವನ್ನೆಲ್ಲ ಅಹಂಭಾವಕ್ಕೆ ಆಹುತಿ ತೆಗೆದುಕೊಳ್ಳುವುದರಲ್ಲಿ ಪರಮ ಪುರುಷಾರ್ಥ ಸಿಕ್ಕದು. ಹಿರಿತನದ ಹುಚ್ಚು ಹಿಡಿಯುವುದಕ್ಕೆ ಕಾರಣ ಸಾಮಾನ್ಯವಾಗಿ ಯಾವುದೋ ಪ್ರಬಲ ಅಪಮಾನ. ನೆಪೋಲಿಯನ್ ಶಾಲೆಯಲ್ಲಿದ್ದಾಗ ಅವನ ಸಹಪಾಠಿಗಳೆಲ್ಲ ಶ್ರೀಮಂತರು, ಇವನು ಬಡವ, ವಿದ್ಯಾರ್ಥಿ ವೇತನ ಪಡೆಯುತ್ತಿದ್ದವ. ಹೀಗಾಗಿ ತಾನು ತಿರಸ್ಕೃತನೆಂಬ ಭಾವನೆ ಅವನಲ್ಲಿ ನಾಟಿತ್ತು. ವರ್ಷಗಳು ಸರಿದ ಮೇಲೆ ದೇಶಭ್ರಷ್ಟರಾಗಿ ಹೋಗಿದ್ದ ಸರದಾರರಿಗೆ ಸ್ವದೇಶಕ್ಕೆ ಹಿಂತಿರುಗಲು ಅವನು ಅವಕಾಶವಿತ್ತಾಗ ಅವರ ನಡುವೆ ತನ್ನ ಎಳೆತನದ ಸಹಪಾಠಿಗಳು ಹಲವರು ಇದ್ದುದು ಅವರು ತನಗೆ ಮುಣಿದುದೂ ಕಂಡು ನೆಪೋಲಿಯನ್ಗೆ ಆದ ಆನಂದ ಅಷ್ಟಿಷ್ಟಲ್ಲ. ಅದೇ ಹಿಗ್ಗು ರಷ್ಯಾದ ಚಕ್ರವರ್ತಿ ಜಾರನ ದೆಸೆಯಿಂದಲೂ ತನಗೆ ಬರಬೇಕೆಂದು ಆತ ಬಯಸಿದ. ಆದರೆ ದೊರೆತದ್ದೇನು? ಸೆಂಟ್ ಹೆಲೆನಾದಲ್ಲಿ ಸೆರೆಯ ವಾಸ. ಮಾನವ ಮಾತ್ರನೂ ಸರ್ವಶಕ್ತನಾಗಲಾರನಷ್ಟೇ. ಬಲಕಾಮನೆಯಿಂದಲೇ ನಡೆಯುವ ಬದುಕು ಒಂದಲ್ಲ ಒಂದು ದಿನ ಗೆಲ್ಲಲಾರದಷ್ಟು ಆತಂಕದ ಎದುರು ತಲೆಬಾಗಬೇಕಾಗುತ್ತದೆ. ಈ ಸತ್ಯ ಹಿರಿತನದ ಹುಚ್ಚನ ತಲೆಗೆ ಏರದು. ಸಾಕಾದಷ್ಟು ಅಧಿಕಾರವಿದ್ದರೆ ಈ ರೀತಿ ಎಚ್ಚರ ಕೊಡುವವರನ್ನು ಸೆರೆಯಲ್ಲಿಟ್ಟಾನು ಅಥವಾ ಗಲ್ಲಿಗೇರಿಸಿಯಾನು. ರಾಜಕೀಯದಲ್ಲಿ ನಡೆಯುವ ದಬಾವಣೆಗೂ ಮನಸ್ಸಿನಲ್ಲಿ ನಡೆಯುವ ದಬಾವಣೆಗೂ ನಿಕಟ ಸಂಬಂಧವಿದೆ. ಎಲ್ಲಿ ಮಾನಸಿಕ ದಬಾವಣೆ ಇರುತ್ತದೋ ಅಲ್ಲಿ ನೈಜ ಸುಖಕ್ಕೆ ಸ್ಥಳವಿಲ್ಲ. ಹದ್ದಿನಲ್ಲಿದ್ದವರೆಗೆ ಶಕ್ತಿಯಿಂದ ಸುಖ ಸಿಗಬಹುದು. ಆದರೆ ಅದು ಬದುಕಿನ ಏಕಮಾತ್ರ ಗುರಿಯಾದರೆ ಸರ್ವನಾಶ ಅನಿವಾರ್ಯ. ಅಸೌಖ್ಯಕ್ಕೆ, ದುಃಖಕ್ಕೆ ಆಂತರಂಗಿಕ ಕಾರಣಗಳು ಹಲವಾರು. ಇವೆಲ್ಲದರಲ್ಲೂ ಕೆಲವು ಸಮಾನ ಲಕ್ಷಣಗಳು ಕಾಣಬರುತ್ತವೆ. ಯಾರಿಗಾದರೂ ಚಿಕ್ಕಂದಿನಲ್ಲಿ ಸಿಕ್ಕಬೇಕಾಗಿದ್ದ ಯಾವುದೋ ಸಾಧಾರಣ ಸುಖ ಸಿಕ್ಕದೇ ಹೋಯಿತೆನ್ನಿ, ಅದಕ್ಕೆ ಅವನು ಅತಿ ಬೆಲೆ ಕಟ್ಟುತ್ತಾನೆ. ಬಾಳನ್ನು ಒಂದೇ ದಿಕ್ಕಿನಲ್ಲಿ ಹರಿಸತೊಡಗುತ್ತಾನೆ. ತನ್ನ ಗುರಿಯನ್ನು ಸಾಧಿಸಲು ಮಾಡಬೇಕಾದ ಕೆಲಸಕ್ಕಿಂತ ಫಲಕ್ಕೆ ಹೆಚ್ಚು ಬೆಲೆ ಕೊಡುತ್ತಾನೆ. ಈಗಿನ ಕಾಲದಲ್ಲಿ ಇನ್ನೂ ಒಂದು ಪರಿಣಾಮ ಕಾಣಬಹುದು. ಅರಸಿದ್ದು ಸಿಕ್ಕದೇ ಹೋದಾಗ ಮನುಷ್ಯ ಸಮಾಧಾನದ ಆಸೆಯನ್ನೇ ಬಿಟ್ಟು ಚಿತ್ತ ವಿಕ್ಷೇಪಗಳಿಗೆ, ಚಿತ್ತ ವಿಸ್ಮೃತಿಗೆ ಆಮಂತ್ರಣ ಕೊಟ್ಟು ವಿಲಾಸಕ್ಕೆ ಬೀಳುವುದುಂಟು. ಚೈತನ್ಯವನ್ನು ಕಳೆದುಕೊಂಡು ಜೀವದಿಂದಿರುವ ಪ್ರಯತ್ನವಿದು. ವಿಲಾಸಿಯ ಮೊದಲ ಚಟ ಕುಡಿತ. ಕುಡಿತದ ಅಮಲು ನಿಜವಾಗಿ ನೋಡಿದರೆ
ತಾತ್ಕಾಲಿಕ ಆತ್ಮಹತ್ಯೆಯೇ ಸರಿ. ಕುಡಿತದಿಂದ ಬರುವ ಸುಖ ಸುಖವಲ್ಲ, ಅಸುಖದಲ್ಲಿ ಅರ್ಧ ವಿರಾಮವಿದ್ದಂತೆ. ಆತ್ಮಮೋಹಿಯೂ ಹಿರಿತನದ ಹುಚ್ಚನೂ ಸೌಖ್ಯವು ಸಾಧ್ಯವೆಂದು ನಂಬಿದವರು ಅವರ ಹಾದಿ ಮಾತ್ರ ತಪ್ಪು. ಆದರೆ ಅಮಲಿನ ಹಂಬಲದವನಿಗೆ ಮರವಿನಲ್ಲಿ ಹೊರತು ಬೇರೆ ಯಾವುದರಲ್ಲೂ ನೆಮ್ಮದಿಯ ಪ್ರತ್ಯಾಶೆ ಇಲ್ಲ. ಅಂಥವನನ್ನು ದಾರಿಗೆ ತರಬೇಕಾದರೆ ಸೌಖ್ಯವೆಂಬುದು ಪಡೆಯಲು ಯೋಗ್ಯವಾದ ಪದಾರ್ಥ ಎಂಬ ನಂಬಿಕೆಯನ್ನು ಅವನಲ್ಲಿ ಉಂಟು ಮಾಡಬೇಕು. ದುಃಖಿಗಳಿಗೆ ತಮ್ಮ ದುಃಖದ್ದೇ ಹಿರಿಮೆ, ನಿದ್ದೆ ಬಾರದವನಿಗೆ ಅದೇ ಒಂದು ಜಂಬ. ಬಾಲ ಹೋದ ನರಿಯ ಜಂಬದಂತೆ ಈ ಜಂಬ. ಹೊಸ ಬಾಲ ಬೆಳೆಸಿಕೊಳ್ಳುವುದು ಹೇಗೆಂದು ತೋರಿಸಿಕೊಟ್ಟು ಇಂತಹವರ ಗರ್ವವನ್ನು ಗುಣಪಡಿಸಬೇಕು. ಸುಖದ ರೀತಿ ತಿಳಿದ ಮೇಲೂ ತಮಗೆ ದುಃಖವೇ ಇರಲಿ ಎಂದು ದುಃಖವನ್ನೇ ಆರಿಸಿಕೊಳ್ಳುವವರು ಇದ್ದರೂ ಇರಬಹುದು. ಆದರೆ ಅಂತಹವರು ಅತಿ ವಿರಳವಾದ್ದರಿಂದ ಅವರನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗಿಲ್ಲ. ಇದನ್ನು ಓದುವವರು ಸುಖ ಬೇಕೆನ್ನುವವರು, ದುಃಖ ಬೇಡ ಎನ್ನುವವರು ಎಂದು ಭಾವಿಸಿದ್ದೇನೆ. ಅವರ ಉದ್ದೇಶಕ್ಕೆ ನನ್ನಿಂದ ನೆರವಾಗುತ್ತದೆಯೋ ಇಲ್ಲವೋ ಹೇಳಲಾರೆ, ಆದರೆ ನನ್ನ ಪ್ರಯತ್ನದಿಂದ ತೊಂದರೆಯಂತೂ ಆಗಲಾರದು.